ಮಗನಿಗೋಸ್ಕರ ಶಿಕಾರಿಪುರ ಕ್ಷೇತ್ರ ತ್ಯಾಗ ಮಾಡಿದ್ದಾರೆ ಯಡಿಯೂರಪ್ಪನವರು ಮೊನ್ನೆ ಮಧ್ಯರಾತ್ರಿ ಬಿ ಎಸ್ ವೈ ದಿಢೀರ್ ನಿರ್ಧಾರ ಮಾಡಿದ್ರಂತೆ ಸ್ವತಃ ವಿಜೇಂದ್ರ ಅವ್ರಿಗೂ ಕೂಡ ಶಾಕ್ ಈ ವಿಚಾರ ಗುರುವಾರ ಮಧ್ಯರಾತ್ರಿ ವಿಜೇಂದ್ರಗೆ ಕರೆ ಮಾಡಿದ್ರಂತೆ ಯಡಿಯೂರಪ್ಪನವರು ನಾಳೆ ಬೆಳಗ್ಗೆ ಅಂದರೆ ಶುಕ್ರವಾರ ನಿನ್ನೆ ಶಿಕಾರಿಪುರದಲ್ಲಿ ಇರಬೇಕು ಅಂತ ಫರ್ಮಾನ್ ಹೊರಡಿಸ್ತಾರೆ ಅರ್ಧ ಗ ಘೋಷಣೆಗೂ ಅರ್ಧ ಗಂಟೆ ಮೊದಲು ವಿಜೇಂದ್ರ ಜೊತೆ ಚರ್ಚೆ ಕೂಡ ಮಾಡಿದ್ರಂತೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು ಯಡಿಯೂರಪ್ಪನವರು ಸಡನ್ನಾಗಿ ಈ ನಿರ್ಧಾರಕ್ಕೆ ಬರ್ತಾರೆ ಅಂತ ಖುದ್ದು ವಿಜೇಂದ್ರ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಈ ಥರ ಘೋಷಣೆ ಮಾಡ್ತಾರೆ ಅಂತ ಆದರೆ ಮಾಡ್ತಾರೆ ಮುಂದೊಂದು ದಿನ ಆಗ್ಬೋದು ಅಂತ ಅಂದುಕೊಂಡಿದ್ರೋ ಏನೋ ಬಟ್ ಇಷ್ಟು ಬೇಗ ಶಿಕಾರಿಪುರದ ನೆಲದಲ್ಲಿ ನಿಂತುಕೊಂಡು ತಮ್ಮ ಸ್ವಕ್ಷೇತ್ರದಲ್ಲಿ ಈ ಥರ ಘೋಷಣೆ ಮಾಡ್ತಾರೆ ಅಂತ ಖಂಡಿತ ವಿಜೇಂದ್ರ ಅವರು ಕೂಡ ಅಂದುಕೊಂಡಿರಲಿಲ್ಲ ಅವ್ರಿಗೂ ಶಾಕ್ ಅದು ಗೊತ್ತಾಗಿದ್ದೇ ಅವ್ರಿಗೆ ಶುಕ್ರವಾರ ನಿನ್ನೆ ಗೊತ್ತಾಯಿತು ಅರ್ಧ ಗಂಟೆಗೆ ಮೊದಲು ಅನೌನ್ಸ್ ಮಾಡೇಬಿಟ್ರು ಯಡಿಯೂರಪ್ಪನವರು ಒತ್ತಡ ಏನಿಲ್ಲ ವಿಜಯೇಂದ್ರ ಅವರು ನಾನು ನಿಲ್ತಾ ಇಲ್ಲ ವಿಜಯೇಂದ್ರ ಅವರು ಇಲ್ಲಿ ಶಿಕಾರಿಪುರ ತಾಲೂಕಲ್ಲಿ ಸ್ಪರ್ಧೆ ದೊಡ್ಡ ಅಂತರದಲ್ಲಿ ನನಗಿಂತ ಹೆಚ್ಚು ಅಂತರದಲ್ಲಿ ಕೊಡಬೇಕು ಅಂತ ಶಿಕಾರಿಪುರ ತಾಲೂಕಿನ ಜನತೆಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ ಅಂತ ಆದರೆ ನಾನು ಕ್ಷೇತ್ರ ಖಾಲಿ ಇರೋದ್ರಿಂದ ನಾನು ನಿಲ್ದೇ ಇರೋದ್ರಿಂದ ವಿಜಯೇಂದ್ರ ಶಿಕಾರಿಪುರ ತಾಲೂಕಲ್ಲಿ ನಿಲ್ತಾರೆ ಇದು ಅವರ ಅನೌನ್ಸ್ಮೆಂಟ್ ಬಿ ಎಸ್ ಯಡಿಯೂರಪ್ಪನವರು ನಿನ್ನೆ ಶಿಕಾರಿಪುರದಲ್ಲಿ ಮಾಡಿದಂತಹ ಅನೌನ್ಸ್ಮೆಂಟ್ ತಮ್ಮ ಮಗನ ಭವಿಷ್ಯಕ್ಕೋಸ್ಕರ ಜೊತೆಗೆ ಅವರಿಗೆ ವಯಸ್ಸಾಯಿತು ಹಾಗಾಗಿ ಈಗ ಅವರು ತಮ್ಮ ಕ್ಷೇತ್ರ ಇದೆಯಲ್ಲ ತಮ್ಮ ತಾವು ಇಷ್ಟು ವರ್ಷ ಗೆದ್ಕೊಂಡು ಬಂದಂತಹ ಕ್ಷೇತ್ರ ಶಿಕಾರಿಪುರ ಅದನ್ನು ಅಷ್ಟು ಸುಲಭಕ್ಕೆ ಬಿಟ್ಕೊಡೋಕ್ಕಾಗುತ್ತಾ ಆಗಲ್ಲ ಹಾಗಾಗಿ ತಮ್ಮ ಉತ್ತರಾಧಿಕಾರಿಯನ್ನೇ ನೇಮಿಸಿದ ರೀತಿಯಲ್ಲಿ ಯಡಿಯೂರಪ್ಪನವರ ಉತ್ತರಾಧಿಕಾರಿ ವಿಜಯೇಂದ್ರ ಅನ್ನೋ ಅನ್ನೋ ರೀತಿಯಲ್ಲಿ ಬಿಂಬಿಸುವ ರೀತಿಯಲ್ಲಿ ಈಗ ಅವರ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದಾರೆ ನಿಜ ವಿಜೇಂದ್ರ ಅವರಿಗೆ ಬೇರೆ 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 ಕ್ಷೇತ್ರದಲ್ಲಿ ನಿಲ್ಲೋದಕ್ಕೆ ಆಫರ್ ಇತ್ತು ಹಳೆ ಮೈಸೂರು ಭಾಗದಲ್ಲಿ ನಿಂತ್ಕೋತಾರೆ ಅಂತ ಇತ್ತು ಬಟ್ ಯಡಿಯೂರಪ್ಪನವರು ಹೈಕಮಾಂಡ್ ಜೊತೆ ಮಾತನಾಡಿ ಮಾತನಾಡದೆ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಅವರು ನನ್ನ ನನ್ನ ಇದು ಇದು ಕುಟುಂಬ ರಾಜಕಾರಣ ಅಂತ ಅನ್ನಿಸ್ಕೊಳ್ಳಲ್ಲ ಯಾಕೆಂದರೆ ನನ್ನ ಕ್ಷೇತ್ರವನ್ನು ಬಿಟ್ಟುಕೊಡ್ತಾ ಇದ್ದೀನಿ ನಾನು ಚುನಾವಣಾ ರಾಜಕೀಯದಿಂದ ಹೊರಗೆ ಹೋಗ್ತಾ ಇದ್ದೀನಿ ಆ ಜಾಗಕ್ಕೆ ಮಗನನ್ನು ತರ್ತಾ ಇದ್ದೀನಿ ಅನ್ನೋ ಲೆಕ್ಕಾಚಾರ ಅವ್ರದ್ದು ಸೊ ಹಾಗಾಗಿ ಇವಾಗ ಆ ಥರದ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಮತ್ತು ಇದರ ಹಿಂದೆ ನೂರೆಂಟು ಲೆಕ್ಕಾಚಾರಗಳಿದೆ ಯಾಕೆ ಯಡಿಯೂರಪ್ಪನವ್ರು ಈ ರೀತಿ ಅನೌನ್ಸ್ ಮಾಡಿದ್ರು ಇದರ ಹಿಂದೆ ಇರತಕ್ಕಂಥ ರಾಜಕೀಯ ಲೆಕ್ಕಾಚಾರಗಳು ಏನು ಯಾರಾದರೂ ತಮಗೆ ಆಗದಿದ್ದಂಥವ್ರಿಗೆ ಅಥವಾ ತಮ್ಮ ಹಿತಶತ್ರುಗಳಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟರ ಯಡಿಯೂರಪ್ಪನವರು ಹೀಗೆ ಎಲ್ಲ ರೀತಿಯ ಲೆಕ್ಕಾಚಾರಗಳು ಬರ್ತಾ ಇದೆ ಹಾಗೆ ನೋಡೋಕೋದರೆ ಕಳೆದ ಬಾರಿ ಚುನಾವಣೆಯಲ್ಲೇ ಯಡಿಯೂರಪ್ಪನವ್ರು ಎರಡು ಸಾವಿರದ ಹದಿನೆಂಟರಲ್ಲೇ ಕೊನೆ ಕ್ಷಣದಲ್ಲಿ ಘೋಷಣೆ ಮಾಡಿದರು ಇನ್ನು ಅರ್ಧ ಗಂಟೆಗೆ ವರುಣಾ ಕ್ಷೇತ್ರದಿಂದ ಈ ವಿಜೇಂದ್ರ ನಾಮಿನೇಷನ್ ಫೈಲ್ ಮಾಡ್ತಾರೆ ಅಂತ ಬಟ್ ಹೈಕಮಾಂಡ್ ಒಪ್ಪಲಿಲ್ಲ ಅದನ್ನು ಹೈಕಮಾಂಡ್ ಒಪ್ಪಲಿಲ್ಲ ಅವರು ಚುನಾವಣೆಗೆ ಸ್ಪರ್ಧೆನೇ ಮಾಡಲಿಲ್ಲ ವಿಜೇಂದ್ರ